ವಿದೇಶಾಂಗ ವ್ಯವಹಾರಗಳ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ದುಬೈನಲ್ಲಿಂದು ಭಾರತ ಮೂಲದ ವಿದ್ಯಾರ್ಥಿಗಳು ಮತ್ತು ಯುವ ವೃತ್ತಿಪರರೊಂದಿಗೆ ಸಂವಾದ ನಡೆಸಿದರು. ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಕೋವಿನ್ ಪೋರ್ಟಲ್, ಕೋವ್ಯಾಕ್ಸಿನ್, 5G ಚಂದ್ರಯಾನದ ಯಶಸ್ಸು ಎಲ್ಲವೂ ವಿಕಸಿತ ಭಾರತದ ಸ್ವರೂಪವಾಗಿದೆ. ವಿದೇಶಗಳಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಗಳು ಹಾಗೂ ವೃತ್ತಿಪರರು ನೂತನ ಭಾರತದ ಪ್ರಗತಿಯನ್ನು ಅರಿಯುವುದು ಅಗತ್ಯವಾಗಿದೆ ಎಂದು ಅಭಿಪ್ರಾಯಪಟ್ಟರು. ಪ್ರಭಾವ ಕೇವಲ ಕುಟುಂಬಕ್ಕೆ ಸೀಮಿತವಾಗಿಲ್ಲ. ನೀವು ಬೇರೊಬ್ಬರನ್ನು ಭೇಟಿಯಾದಾಗ ಅವರೊಂದಿಗಿನ ಮಾತುಕತೆಯಲ್ಲಿ ಭಾರತದ ಕುರಿತಾದ ಚಿಂತನೆಯನ್ನು ರೂಪಿಸುತ್ತೀರಿ ಎಂದು ಹೇಳಿದರು. Your influence is not just limited to your immediate group or family. You meet others. You shape the thinking of India. This message of how is India progressing is something which is very